ಕೆಎಂಎಫ್ ವತಿಯಿಂದ ಶಿಡ್ಲಘಟ್ಟ ನಗರದ ಬಡ ಜನರಿಗೆ ಉಚಿತವಾಗಿ 1 ಲೀಟರ್ ಹಾಲನ್ನು ಮನೆ ಮನೆಗೆ ತೆರಳಿ ವಿತರಣೆ ಮಾಡಲಾಯಿತು. ನಗರಸಭೆ ಸದಸ್ಯರಾದ ಸುಮಿತ್ರ ರಮೇಶ್ ಅವರು ಮಾತನಾಡಿ, ಮಕ್ಕಳನ್ನು ಆಚೆ ಈಚೆ ಬಿಡದಂತೆ ಮನೆಯಲ್ಲೇ ಇರಿಸಿ ಅವರ ಆರೋಗ್ಯ ಮುಖ್ಯ ಎಂದು ಮನೆ ಮನೆಯಲ್ಲಿ ಹಾಲನ್ನು ವಿತರಣೆ ಮಾಡುವುದರೊಂದಿಗೆ ಹೇಳಿದರು. ಹಾಗೂ 9ನೇ ವಾರ್ಡ್ನ ನಗರಸಭೆ ಸದಸ್ಯರಾದ ವೆಂಕಟಸ್ವಾಮಿ ರವರು ಸಹ ಬಡವರು ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಇನ್ನು ಸ್ವಯಂ ಸೇವಕರು ರಾಮದಾಸ್ ಮತ್ತು ಮಧು ಮಾತನಾಡಿದರು. ಎಲ್ಲ ಯುವಕರು ಹಿರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಸ್ಡಿಎಂಸಿ ಅಧ್ಯಕ್ಷ ಎಂ ಮುನಿಕೃಷ್ಣಪ್ಪ, ಶಾಮಣ್ಣ, ಮಂಜಣ್ಣ, ದ್ಯಾವಪ್ಪ, ವೆಂಕಟರಾಜು, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಸರ್ಕಾರದಿಂದ ಡಿಸಿಷನ್ ತಗೊಂಡಿರುವಂತಹ ಕೊರೋನಾ ವೈರಸ್ ತಡೆಗಟ್ಟಲು ನಮ್ಮ ಕೂಲಿ ಕಾರ್ಮಿಕರು, ಬಡ ಜನರು, ಸಮ್ಮೇರೆಗೆ ಎಲ್ಲೂ ಹೋಗದಿರಂಗೆ ಸರ್ಕಾರದಿಂದ ಹಾಲು ವಿತರಣೆ ಮಾಡ್ತಾಯಿದ್ದೀರ. ಅದು ಡೋರ್ ಟು ಡೋರ್ ನೀವೇ ತರಿಸಿ ಅಂತ ಒಳ್ಳೆ ಕೆಲಸ ಮಾಡಿ ಡೋರ್ ಟು ಡೋರ್ ಒಂದೊಂದು ಪ್ಯಾಕೆಟ್ ಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಕೆಎಂಎಫ್ಗಿಂತ ಅದನ್ನು ನಾವು ಕೌಪ್ಲರ್ಸ್ ಎಲ್ಲ ನಮ್ಮ ನಗರಸಭೆ ಪರಾಯಿತರು, ನಮ್ಮ ಆಟ ಮುಂದೆ ಅವರು, ನಗರಸಭೆ ಅವರು, ಸರ್ ಮೇಡಮ್ ಅವರು ಎಲ್ಲ ಸರಿ ಮೇಡಮ್ ಮಾಡೋದಕ್ಕೆ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇದರಿಂದ ಇವತ್ತು ಕೆಎಂಎಫ್ ಅವರು ಒಂದು ಮನೆಗೆ 1 ಲೀಟ್ರ್ ಹಾಲನ್ನು ಸಮ್ಮೇರೆಗೆ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಗೆ ಹೇಳಿದ್ದಾರೆ, ಮನೆ ಹತ್ರ ಡೋರ್ ಟು ಡೋರು ನಾವು ಜೊತೆಯಲ್ಲಿದ್ದು ಬಡವ್ರಿಗೆ ಹಂಚಬೇಕು ಅಂತ ಹೇಳಿದ್ದಾರೆ. ನಾವು ಅದೇ ರೀತಿಯಾಗಿ ನಾವು ಹಂಚ್ತೀವಿ. ಶ್ರೀನಗರ ನಗರಸಭೆಯಿಂದ ಕೆ ಎಂ ಒಪ್ಪಲು ವಿತರಣೆ ಮಾಡ್ತಾಯಿದ್ದಾರೆ. ನಮ್ಮ ವಾರ್ಡ್ನ 8ನೇ ವಾರ್ಡ್ನಲ್ಲಿ ವಿತರಣೆ ಮಾಡಲು ನಾವು ಹೇಳಿದ್ದೀವಿ. ಏನೋ ಬಡ ಜನರಿಗೆ ಸಂಬಂಧ ಪಡ್ತಾಯಿದ್ದಾರೆ, ಅಲ್ಲಿ ಮನೆ ಸೇರಿಸೋ ಜವಾಬ್ದಾರಿ 9ನೇ ವಾರ್ಡಲ್ಲಿ ನಮ್ಮ ನಗರಸಭೆ ಸದಸ್ಯರು ವೆಂಕಟಸ್ವಾಮಿ ಅವರು ಮತ್ತು 8ನೇ ವಾರ್ಡಲ್ಲಿ ನಮ್ಮ ಸುಮಿತ್ರ ಇಬ್ಬರು ಕೌನ್ಸಿಲರ್ಸ್ ಸೇರಿ ಕೆಎಂಎಫ್ನಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ವಾರ ನಡೀತೀರ ಎಲ್ಲರಿಗೂ, ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಬಡವರಿಗೂ ನಾವೇನು ಎಲ್ಲರೂ ಸೇರಿ ಇದ್ದೀವಿ. ಯಾವುದೇ ರೀತಿ ಇದ್ದಿರೋ ಬಡವರು ಆಸೆ ಪಡ್ತೀರಾ, ವಿದ್ಯಾರ್ಥಿಗಳು ಆಸೆ ಪಡ್ತೀರಾ, ಇವತ್ತು ಮನೆಯಲ್ಲೇ ಇದ್ದು ಎಲ್ಲ ಸಂಬಂಧ